ಆ ಪ್ರತಿ ಒಂದು ನಿಮಿಷ ನೀ ಹುಟ್ಟಿದ ದಿನ ಹಾಗೆ ನಿನ್ನ ನಕ್ಷತ್ರ ಮರ್ತುಬಿಟ್ಟಿದ್ದೆ ಯಾವಾಗ ಹೇಳು ಅಮ್ಮ ಚಿಕ್ಕಪ್ಪ ಇದ್ದಕ್ಕಿದ್ದಾಗೆ ನಾನು ಹುಟ್ಟಿದ ದಿನ ನಕ್ಷತ್ರ ಕೇಳಿದ್ರಮ್ಮ ಯಾವತ್ತು ಕೇಳ್ದಿರೋ ಆದಿ ಇವತ್ತು ಯಾಕೆ ಪ್ರೀತಿ ಹುಟ್ಟಿದ ದಿವಸ ಮತ್ತೆ ಜಾತಕ ಕೇಳ್ದ ಏನು ಇರಬಹುದು ಅವನ ಉದ್ದೇಶ ಜಾಸ್ತಿ ಹಾಕಿದ್ಯಾ ತಾನೆ ಹೂ ಅಮ್ಮ ನೀ ಹೇಗೆ ಹೇಳ್ಕೊಟ್ಟೋ ಹಾಗೆ ಮಾಡ್ತಿದ್ದೀನಿ ಬೇಗ ತಿರುಗಿಸು ಗಂಟಾಗ್ಬಿಡತ್ತೆ ಚೆನ್ನಾಗಾಗಿದೆ ಈಗ ನನಗೆ ಒಳಗೆ ಒಂದು ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಇನ್ನು ಎರಡು ನಿಮಿಷ ಕುದಿಸ್ಬಿಟ್ಟು ಒಲೆ ಆರಿಸ್ಬಿಡು ಆಯಿತಾ ಸರಿ ಮ್ಯಾಮ್ ಅಮ್ಮ ನನಗೂ ಕಾಲೇಜಲ್ಲಿ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ನಾನು ಹೋಗಬೇಕು ಸರಿ ಒಲೆ ಸರಿಯಾಗಿ ಆರಿಸ್ಬಿಟ್ಟು ಮುಚ್ಚಿಬಿಟ್ಟು ಬಾ ಆಯಿತಾ ಚೆನ್ನಾಗೆ ಮಾಡಿದಾಳೆ ಅನ್ಸುತ್ತೆ ಆಹಾ ಈ ಥರ ಪಾಯಸ ಎಲ್ಲ ಮಾಡಿ ನಿಮ್ಮ ಚಿಕ್ಕಪ್ಪನ ಮನ್ಸು ಕೇಳಬೇಕು ಅಂತಿದ್ಯಾ ತಾಳಿ ತಾಳಿ ನಿಮ್ಮ ಪಿಲ್ಲನ್ನ ಹೇಗೆ ಹಾಳು ಮಾಡ್ತೀನಿ ಅಂತ ನೋಡ್ತಾ ಇರಿ ಪ್ರೀತಿ ಈಗಿದೆ ನಿನಗೆ ಮಾರಿ ಹಬ್ಬ ಆದಿಗೆ ಹೇಳು ನಮ್ಮ ತೆಂಗಿನ ತೋಟದ ಕಡೆಗೆ ಹೋಗ್ಬಿಟ್ಟು ಬರಕ್ಕೆ ರಾಮಣ್ಣ ಹೇಳ್ತಿದ್ದ ಅದು ಯಾರೋ ಬಂದು ಕಾಯನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆಮೇಲೆ ಹಾಗೆ ಬಿಟ್ಟರೆ ತೋಟನೇ ಲೂಟಿ ಮಾಡಿಬಿಡ್ತಾರೆ ಏ ಮಂಜರಿ ನಿಂಗೆ ಹೇಳ್ತಾ ಇರೋದು ಕಣೆ ಆದಿಗೆ ತೆಂಗಿನ ತೋಟದ ಕಡೆ ಹೋಗ್ಬಿಟ್ಟು ಬರಕ್ಕೆ ಹೇಳು ಹೇಳ್ತೀನ ಬೇ ಏನೇ ಅದು ವಾಸನೆ ಸೀದ್ ಹೋದಾಗೆ ಒಲೆ ಮೇಲೆ ಏನಾದ್ರೂ ಇಟ್ಟಿದ್ಯಾ ನೋಡ್ತೀನಿ ಅಬ್ಬೆ ನೋಡ್ತೀನಿ ತುಂಬಾ ಹೊಗೆ ಅಬ್ಬೆ ಬನ್ನಿ ಅಯ್ಯೋ ಯೋಕೆ ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ ಸ್ಟವ್ ಆರಿಸಿ ಅಯ್ಯೋ ಗಾಬರಿಲಿ ಏನು ಗೊತ್ತಾಗ್ಲಿಲ್ಲ ಅಬ್ಬೆ ಅಯ್ಯೋ ನೀವು ಇಲ್ಲೇ ನಿಂತ್ಬಿಟ್ರಿ ಬನ್ನಿ ಕಿಕ್ಕಿದಿ ಮನೆಯಲ್ಲಿ ಇರೋರ್ಗೆ ಯಾರಿಗೂ ಪ್ರಜ್ಞೆ ಇಲ್ವೇನೆ ನಾವ್ ಇರ್ಲಿಲ್ಲ ಅಂದ್ರೆ ಮನೇನೆ ಹತ್ತು ಉರಿತಾ ಇತ್ತು ಸ್ಟವ್ ಬರ್ಸ್ಟ್ ಆಗಿದ್ರೆ ಏನ್ ಗತಿ ಯಾರಿದ್ದಿದ್ದ ಅಡ್ಗೆ ಮನೇನಲ್ಲಿ ಅದು ಅಬ್ಬೆ ಆಗ್ಲೇ ಪ್ರೀತಿ ಏನೋ ಪಾಯಸ ಮಾಡ್ತೀನಿ ಅಂತಿದ್ಲು ಅವಳೋದ್ಮೇಲೆ ಬೇರೆ ಇನ್ಯಾರು ಹೋಗಿಲ್ಲ ಅಬ್ಬೆ ಪ್ರೀತಿನ 30 ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ ಪ್ರೀತಿ ಪ್ರೀತಿ ಹಾ
ಏನಾಯ್ತು ಅಬ್ಬೆ? ಏನಾಗ್ಬೇಕು? ನಿನ್ ಮಗಳು ಮನೇನ ಸುಟ್ಟು ಬೂದಿ ಮಾಡ್ಬೇಕು ಅಂತ ಇದ್ದಾಳೆ. ಮೈ ಮೇಲೆ ಪ್ರಜ್ಞೆ ಬೇಡವೇನೆ? ಎಲ್ಲೇ ಹೋಗಿದ್ದೆ? ಒಲೆ ಮೇಲೆ ಪಾತ್ರೆ ಇಟ್ಟು ಅಬ್ಬೆ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಾವೆಲ್ಲ ಬದುಕ್ತಿದ್ವೋ ಇಲ್ವೋ. ಅಲ್ಲ ಅಬ್ಬೆ, ಈಗೇನಾಯ್ತು? ನಿನ್ ಮಗಳು ಪಾಯಸ ಮಾಡ್ತೀನಿ ಅಂತ ಒಲೆ ಮೇಲೆ ಪಾತ್ರೆ ಇಟ್ಟು ತಾರಾಡಕ್ ಹೋಗಿದ್ದಾಳೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಮನೆಗೆ ಬೆಂಕಿ ಹತ್ಕೊಳ್ತಿತ್ತು. ಎಂಟು ತಲೆ ಬಾಳಿದ ಮನೆ ಕಡೆ ಇದು. ನಿನ್ನ ಮಗಳ ದಡ್ಡತನಕ್ಕೆ ಮನೆನೇ ಸುಟ್ಟು ಬೂದಿ ಆಗ್ತಿತ್ತು. ಎಲ್ಲೇ ಹೋಗಿದ್ದೆ? ಅದು ಅಬ್ಬೆ, ಓದಕ್ ಹೋಗಿದ್ದೆ. ನೀನು ಓದಿ ಏನ್ ದೇಶ ನಡೆಸ್ಬೇಕಾ? ಓದಿ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ನಿನಗ್ ಮನೆ ಮುಖ್ಯನ? ನಿನ್ ಓದ್ ಮುಖ್ಯನ? ಮನೆಯಲ್ಲಿ ಇರೋರೆಲ್ಲರೂ ಸತ್ರೆ ಓದಿ ಏನೇ ಸಾಧ್ಯ ನೀನು? ಅಬ್ಬೆ, ನಾನು ಬಲೆ ಆರಿಸೆ ಹೋಗಿದ್ದೆ, ಪಾತ್ರೆ ಹೇಗೆ ಸೀದ್ ಹೋಯ್ತು ಅಂತ ಗೊತ್ತಿಲ್ಲ. ಹಾಗಾದ್ರೆ ನಾನು ಹೇಳ್ತಾ ಇರೋದು ಸುಳ್ಳ? ಮಂಜರಿ ಹೇಳ್ತಿರೋ ಸುಳ್ಳ? ಅಡಿಗೆ ಮನೆಯಿಂದ ಹೊಗೆ ಬರ್ತಿರೋದು ಸುಳ್ಳ? ಅಬ್ಬೆ, ನಾನ್ ಮಾಡಿಲ್ಲ, ಬೇರೆ ಯಾರು ಒಲೆ ಹಚ್ಚಿದ್ರ ಅಂತ ಗೊತ್ತಿಲ್ಲ. ಏನೇ ನಿನ್ ಮಾತಿನ ಅರ್ಥ? ಯಾಕೆ ಯಾರಾದ್ರೂ ಮನೆ ಸುಡ್ಲಿ ಅಂತ ಮತ್ತೆ ಒಲೆ ಹಚ್ತಾರೆ? ಇಲ್ಲಿದ್ದು ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ಯಾ? ನಾಲ್ಗೆನ ಸೀಳ್ಬಿಡ್ತೀನಿ. ಬಾನಿ, ಎಲ್ಲ ನಿನ್ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೆಯಲ್ಲ, ಅದ್ರ ಪ್ರಭಾವ ಇದು. ಏನೋ ಚಿಕ್ಕವಳಬ್ಬೆ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನೀನು ಇಷ್ಟು ದಿನ ಹೇಳ್ಕೊಟ್ಟಿರೋದೆ ಇವತ್ತು ಮನೆ ಸುಡ್ತಾ ಇದೆ. ಏ ಪ್ರೀತಿ, ಅಡಿಗೆ ಮನೆನ ನೀನೇ ತೊಳಿಬೇಕು, ಇವಳಿಗೆ ಯಾರು ಸಹಾಯ ಮಾಡಬಾರ್ದು. ಏನ್ ಅಡಿಗೆ ಮಾಡ್ತಿದ್ದೆ ನೀನು? ಪಾಯಸ ಅಲ್ವಾ? ಮತ್ತೆ ಆ ಪಾಯಸನೇ ಮಾಡಬೇಕು. ಮುಂದೆ ಅತ್ತೆ ಮನೆಗೆ ಹೋಗಿ ಪಾಯಸ ಮಾಡ್ತೀನಿ ಅಂತ ಹೇಳಿ ಇಡೀ ಮನೆಗೆ ಸುಟ್ಟು ಬಿಡ್ತೀಯ ನೀನು. ಈಗ ಸರಿಯಾಗಿ ಪಾಯಸ ಮಾಡಿ ಎಲ್ರಿಗೂ ಬಡಿಸ್ಬೇಕು, ಇಲ್ಲಾಂದ್ರೆ ನಿನ್ನ ಕಾಲೇಜ್ ಪುಸ್ತಕ ಅಲ್ಲ ಭಸ್ಮ ಮಾಡಿ ನಿನ್ನ ತಿಥಿ ಮಾಡಿಬಿಡ್ತೀನಿ. ಅಬ್ಬೆ, ಅವಳೊಬ್ಳೇ ಸುಮ್ಮನೆ ಇರು, ಮಾತಾಡ್ಬೇಡ. ನಾ ಹೇಳಿದ್ ಗೊತ್ತಾಯ್ತಾ? ಹಾ ಅಬ್ಬೆ. ಚೋಟುದ ಇದ್ಯಾ? ಸೀರೆ ನೆರಗೆ ಹಿಡಿಯೋಕ್ ಬರಲ್ಲ,
ನನ್ನ ಹತ್ರನೇ ತಲಹಟೆ ಮಾಡ್ತೀಯಾ? ಇವತ್ತು ಪಾತ್ರೆ ಸೀದ್ ಹೋಗೋ ಹಾಗೆ ಮಾಡಿದ್ದೀನಿ, ಇನ್ನೂ ತಲಹಟೆ ಮಾಡಿದ್ರೆ ನಿನಗೆ ಬೆಂಕಿ ಇಡ್ತೀನಿ. ಇವತ್ತಕ್ಕಿಷ್ಟು ಸಾಕು. ಹೋಗ್ಲಿ ಬಿಡು ಕಂದ, ಕೆಲವೊಂದ್ಸಲ ಹೀಗೆಲ್ಲ ಆಗತ್ತೆ. ಅಡಿಗೆ ಮನೆ ಕೆಲಸ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ಅಮ್ಮ ನಂಗೆ ಚೆನ್ನಾಗಿ ನೆನಪಿದೆ ಅಮ್ಮ, ಪಾಯಸ ಎಲ್ಲ ಆದ್ಮೇಲೆ ಒಲೆ ಆರಿಸಿ ಮುಚ್ಚಿಟ್ಟು ಹೋಗಿದ್ದೆ. ಅದು ಹೇಗೆ ಮತ್ತೆ ಆನ್ ಆಗಿ ಪಾಯಸ ಸೀದೋದನ್ ನಂಗೆ ಗೊತ್ತಿಲ್ಲ. ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಅಮ್ಮ, ಯಾಕೆ ಯಾವಾಗಲೂ ನನಗೆ ಹೀಗಾಗುತ್ತೆ? ಪ್ರೀತಿ, ನೀನು ತಾನೇ ಹೇಳ್ತಿದ್ದೆ ನಿಂಗೆ ತುಂಬ ಓದೋದಿದೆ ಅಂತ. ನೀನು ಯಾವುದೋ ಗಡಿಬಿಡಿಯಲ್ಲಿ ಒಲೆ ಆರಿಸೋದನ್ನು ಮರೆತುಬಿಟ್ಟು ಓದಕ್ಕೆ ಹೋಗಿರ್ಬೋದಲ್ವಾ? ಅಂದರೆ ನಾನು ಓದೋ ಜ್ಞಾನದಲ್ಲಿ ಮನೆ ಕೆಲಸದ ಕಡೆ ಗಮನ ಕೊಡ್ತಿಲ್ಲ, ಅದಕ್ಕೆ ಹೀಗೆಲ್ಲ ಆಯಿತು ಅಂತ ನಿನ್ನ ಮಾತಿನ ಅರ್ಥ? ಯಾಕಮ್ಮ ಎಲ್ಲ ನಾನು ಓದಿನ ಹಿಂದೆ ಬಿದ್ದಿದ್ದೀರ? ಅಮ್ಮೆ ನೋಡಿದರೆ ನನ್ನ ಬುಕ್ಸ್ನೆಲ್ಲ ಸುಟ್ಟು ಆ ಊರಲ್ಲಿ ಅಡುಗೆ ಮಾಡ್ತೀನಿ ಅಂದರು. ಈಗ ನೀ ನೋಡಿದ್ರೆ ಹೀಗಂತಿದೀಯ. ಯಾಕಮ್ಮ, ಯಾಕೆಲ್ರಿಗೂ ನಾನು ಓದಿನ ಮೇಲೆ ಕಣ್ಣು? ಎಲ್ಲದಕ್ಕೂ ಯಾಕೆ ನಾನು ಓದನ್ನ ಮರ್ದೆ ಹೇಳತರ್ತೀರಾ? ನೀವ್ಯಾರು ಪಾಯಸ ಸೀಸೇ ಇಲ್ವಾ ಇದುವರೆಗೂ? ಅವಾಗಲೂ ಇದೇ ಕಾರಣ ಕೊಡ್ತೀರಾ? ಇಲ್ಲ ತಾನೇ, ನನಗೆ ಮಾತ್ರ ಯಾಕೆ ಕಾಲೇಜ್ ನೆಪ ತರ್ತೀರಾ ಅಮ್ಮ? ನಾನು ಹೇಳ್ತಿದ್ದೀನಿ ತಾನೇ ಒಲೆ ನಾನೇ ಆರಿಸ್ದೆ 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 ಅಂತ, ಮತ್ತೆ ಯಾಕೆ ಯಾರು ನನ್ನ ಮಾತು ನಂಬ್ತಿಲ್ಲ? ಪ್ರೀತಿ, ನಾನು ಹೇಳಿದ ಹಾಗಲ್ಲ ಅಮ್ಮ, ಸಮಾಧಾನ ಮಾಡ್ಕೊಳ್ಳೆ. ನಾನೇನು ಓದಿ ಕಣ್ಣು ಹಾಕ್ತೀನ? ನಾನು ನಿನ್ನ ಕಾಲೇಜಿಗೆ ಸೇರ್ಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಈಗ ನಾನೇ ನೀನು ಓದಿ ಗಡ್ಗಾಲು ಹಾಕ್ತೀನ? ಮತ್ತಿನ್ನೇನಮ್ಮ, ಅಬ್ಬೆ ಅಷ್ಟೆಲ್ಲ ಮಾತಾಡಿದ್ರು, ನಂಗೆ ಎಷ್ಟು ನೋವಾಯ್ತು ಗೊತ್ತಾ? ಹೋಗ್ಲಿ ಬಿಡು ಪ್ರೀತಿ, ಆಮೇಲೆ ನೀನೇ ಎಲ್ರಿಗೂ ಪಾಯಸ ಮಾಡಿ ಕೊಟ್ಟೆ ತಾನೆ, ಎಲ್ಲರೂ ಎಷ್ಟು ಇಷ್ಟಪಟ್ಟು ತಿಂದರು. ಅಬ್ಬೆ ಅಂತೂ ನಿನ್ನ ಹೋಗ್ಲಿ ಹೋಗ್ಲಿ ಎರಡೆರಡು ಸಲ ಹಾಕ್ಸ್ಕೊಂಡು ತಿಂದರು. ದೊಡ್ಡವ್ರಂದ್ರೆ ಹೀಗೆ ಪ್ರೀತಿ, ಒಂದು ಕ್ಷಣ ರೇಗ್ತಾರೆ, ಮತ್ತೊಂದು ಕ್ಷಣ ಮರ್ತೋಗ್ಬಿಡ್ತಾರೆ. ಹಳೆ ದಿನ ಯಾವತ್ತೂ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಸರಿ, ನೀನೀಗ ಸಮಾಧಾನ ಮಾಡ್ಕೊ. ಅದೇನೋ ಓದ್ಕೊಬೇಕು ಅಂದಲ್ಲ, ಮುಗೀತಾ? ಇನ್ನೊಂದು ಸ್ವಲ್ಪ ಇದೆ ಅಮ್ಮ, ಮುಗಿಸುವಷ್ಟರಲ್ಲಿ ಇಷ್ಟೆಲ್ಲ ಆಯಿತು. ಸರಿ ಸರಿ, ನೀನು ಓದಿ ಮುಗಿಸಿ ಆರಾಮಾಗಿ ಮಲ್ಕೊ, ಇದನ್ನೆಲ್ಲ ತಲೆಗೆ ಹಾಕೊಬೇಡ ಆಯಿತಾ? ಹೇಗೋ ಸಮಾಧಾನ ಮಾಡಿದೆ, ಆದರೆ ಎಲ್ಲೋ ತಪ್ಪು ನಡೀತಾ ಇದೆ ಅಂತ ಅನಿಸ್ತಿದೆ. ಇವ್ರುಗಳು ಈ ಜಗಳದ ವಿಚಾರಣೆ ಇಲ್ಲಿಗೆ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಈ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ತಿದ್ದಾರೆ. ಇಲ್ಲ, ತಪ್ಪಾಗಬಾರ್ದು, ನನ್ನ ಮಕ್ಕಳ ವಿಚಾರದಲ್ಲಿ ತಪ್ಪಾಗಬಾರ್ದು. ದೊಡ್ಡವ್ರ ಮನಸ್ತಾಪಕ್ಕೆ ನನ್ನ ಮಕ್ಕಳ ಜೀವನ ಬಲಿ ಆಗಬಾರ್ದು. ರೀ, ಹಾಲು ತಗೊಳ್ಳಿ. ರೀ, ನಿಮ್ಗೊಂದು ವಿಷಯ ಹೇಳಬೇಕು, ಹೇಳಿದ್ರೆ ಕುಂದಾಡ್ಬಿಡ್ತೀರಾ. ಹೇಳ ಹೇಳ್ಲೇನ್ರಿ. ಅದಕ್ಕೆ ಯಾಕೆ ಮುಳಿತಾ ಇದೆಯಾ ಹೇಳು. ಏನ್ ಗೊತ್ತಾ, ಅಪ್ಪೆ ಪ್ರೀತಿಗೆ ಮದ್ವೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮೊದಲು ಅವಳು ಈ ಮನೆಯಿಂದ ತೊಲಗಿದ್ರೆ ಸಾಕು, ಹಾಗೆ ಒಬ್ರೊಬ್ರಾಗಿ ಈ ಮನೆಯಿಂದ ಹೊರಗಡೆ ಹೋದ್ರೆ ಬಾನಿ ಸೊಪ್ಪು ಮುರ್ದಂಗೆ ಆಗುತ್ತೆ. ಅಲ್ಲ ರೀ, ಅಪ್ಪೆ ಇಷ್ಟು ಬೇಗ ಪ್ರೀತಿಗೆ ಮದ್ವೆ ಮಾಡೋದಕ್ಕೆ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಬ್ಬೆ ಒಪ್ಕೆನ ಯಾರು ಕೇಳೋರು? ನಾನಾಗಲೇ ಹುಡುಗನ್ನ ಹುಡುಕಿದ್ದಾಗಿದೆ. ನಿಜನೇನ್ರಿ, ಆಗ್ಲೇ ಹುಡುಗನ್ ಹುಡುಕ್ಬಿಟ್ಟಿದ್ದೀರಾ? ಯಾರ್ರಿ ಅವನು, ಏನ್ರಿ ಮಾಡ್ಕೊಂಡಿದ್ದಾನೆ?
ದೊಡ್ಡ ಶ್ರೀಮಂತ ಕುಳ ಕಣೆ. ಟಿಂಬರ್ ಬಿಸ್ನೆಸ್ ಇದೆ, ಕೂತ ತಿಂದ್ರು ಕರಗದಿರೋಷ್ಟು ಆಸ್ತಿ, ಚೆನ್ನಾಗಿ ತಿಂದು ಕುಡಿದು ಬೆಳೆದಿರೋನು. ಹುಡುಗ ಸಾವುಕಾರ, ಅವನಿಂದ ನಮ್ಮ ಪ್ರೀತಿ ತಂದ್ಕೊಳ್ಳೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಲಾಭ ಇದೆ. ನೋಡ್ತಾ ಇದ್ದೀನಿ ಮುಂದೆ ನಿನ್ನ ಗಂಡನ ಆಟನ. ಆ ರುದ್ರ ವಂಶದವ್ರನ್ನ ಸರ್ವನಾಶ ಮಾಡೋ ಸಮಯ ಬಂದಿದೆ. ನೋಡ್ತಾ ಇದ್ದೀನಿ ಮುಂದೆ ಹೇಗೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿತೀನಿ ಅಂತ. ಹೊಡಿತೀನಿ, ಹೊಡಿದೆ ಬಿಡಲ್ಲ, ಹೊಡಿದೆ ಬಿಡೋನಲ್ಲ ಈ ಆದಿತ್ಯ ಸಿಂಹ. ರೀ ಹುಡುಗನ್ ನಡತೆ ಹೇಗೆ, ಒಳ್ಳೆಯವನ ಕೆಟ್ಟವನ? ದಂತಿ ಮುಂಡೆನೆ ಸಾವುಕಾರ ಮನೆ ಹುಡುಗ ಹೇಗಿರ್ಬೇಕು ಹಾಗಿರ್ತಾನೆ. ಇದನ್ನೆಲ್ಲ ಬಾಯಲ್ಲಿ ಹೇಳಕ್ಕಾಗಲ್ಲ ಕಣೆ, ನೀನೇ ನೋಡುವಂತೆ. ನಾನು ಹಾಕೋ ಕಾಳಕ್ಕೆ ಒಂದೊಂದೆ ಮೀನುಗಳು ಸಿಕ್ಕಾಕೊಂಡು ವಿಲ 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 ಅಂತ ಒತ್ತಾಡಬೇಕು. ನೋಡ್ತಾ ಇರು, ನೋಡ್ತಾ ಇರು ಮುಂದೆ ನಿನ್ನ ಗಂಡನ ಆಟನ. ಹೋಗ್ಲಿ ಬಿಡು ಮನು, ಕೆಲವರು ಹಾಗೆ ಬೇರೆಯವ್ರ ಬಗ್ಗೆ ಪ್ರಜ್ಞೆ ಇರಲ್ಲ. ಲೋಫರ್, ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ಅಪ್ಪ ಬಂದು ನೋಡ್ತೀನಿ ನಾನು.